ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಟಿಕೆಟ್ ಟೆನ್ಷನ್ ಹೆಚ್ಚಾಗುವುದು ಫಿಕ್ಸ್ ಆದಂತೆ ಕಾಣ್ತಿದೆ ಒಂದೇ ಕ್ಷೇತ್ರಕ್ಕೆ ಹಲವರು ಅರ್ಜಿ ಸಲ್ಲಿಸಿದರೆ ಹಿರಿಯರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದು ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿ ಪಡ್ಕೊಂಡಿದ್ದ ಎಂಟುನೂರು ಆಕಾಂಕ್ಷಿಗಳ ಪೈಕಿ ಇದುವರೆಗೆ ಇನ್ನೂರು ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸೋಕೆ ಇದೇ ಹದಿನೈದರವರೆಗೆ ಕೊನೆಯ ದಿನಾಂಕವಿದೆ ಈವರೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಕೆಆರ್ ನಗರದಿಂದ ಕಣಕ್ಕಿಳಿಯೋಕೆ ಬಯಸಿರುವ ಇಪ್ಪತ್ತೇಳು ವರ್ಷದ ಐಶ್ವರ್ಯ ಮಹದೇವ್ ಅತಿ ಕಿರಿಯರಾದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸೋಕೆ ಇಚ್ಛಿಸಿರುವ ತೊಂಬತ್ತೆರಡು ವರ್ಷದ ಶಾಮನೂರು ಶಿವಶಂಕರಪ್ಪ ಅತಿ ಹಿರಿಯ ಆಕಾಂಕ್ಷೆಯಾಗಿದ್ದಾರೆ ಇನ್ನುಳಿದಂತೆ ಬಸವನ ಬಾಗೇವಾಡಿ ಕ್ಷೇತ್ರದ ಹಾಲಿ ಶಾಸಕ ಶಿವಾನಂದ ಪಾಟೀಲ್ ಮತ್ತೊಮ್ಮೆ ಟಿಕೆಟ್ ಬಯಸಿದರೆ ಮತ್ತು ಅವರ ಮಗಳು ಸಂಯುಕ್ತ ಪಾಟೀಲ್ ಅವರು ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಅರ್ಜಿ ಸಲ್ಲಿಸಿದ್ದಾರೆ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ನಂಜನಗೂಡು ಅವರ ಮಗ ಸುನಿಲ್ ಬೋಸ್ ತಿ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧೆ ಬಯಸಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಸಹ ನಂಜನಗೂಡು ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಅರ್ಜಿ ಹಾಕಿದ್ದಾರೆ ಕಾಂಗ್ರೆಸ್ನ ಅನೇಕ ಅಪ್ರೋಚ್ಗಳು ತೀರಾ ಒಂದು ರೀತಿ ಪ್ರೊಡಕ್ಟಿವ್ ಆಗಿ ಅಥವಾ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಬೇರೆ ಥರದ್ದೇ ಒಂದು ಸೂಚನೆಯನ್ನು ಕೊಟ್ಟಂತಿದೆ ಸರ್ ಈ ಟಿಕೆಟ್ ವಿಷಯದಲ್ಲೂ ಆ ಏನಾದರೂ ನಾವು ಕಾಣೋದಕ್ಕೆ ಸಿಗುತ್ತಾ ಖಂಡಿತವಾಗಿ ಈ ರೀತಿ ಪ್ರಯೋಗ ಇದೇನು ಹೊಸದಲ್ಲ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಮುಂಚೂಣಿಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಹಲವು ಇವನ ಪಕ್ಷದ ಪದಾಧಿಕಾರಿಗಳ ನೇಮಕಕ್ಕೆ ಅಭ್ಯರ್ಥಿಗಳ ಆಯ್ಕೆಗೆ ಅವರು ಚುನಾವಣಾ ಪದ್ಧತಿಯನ್ನೇ ತಂದಿದ್ದರು ಯಾರು ಅತಿ ಹೆಚ್ಚು ಇಂಟರ್ನಲ್ ವೋಟನ್ನು ಪಡಿತಾರೋ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಆದರೆ ಹಾಗೆ ಮಾಡಿದಂಥ ಅಭ್ಯರ್ಥಿಗಳೆಲ್ಲ ಸಾರ್ವಜ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರೆ ಅಂತಿಲ್ಲ ಆ ಪ್ರಯೋಗ ಫ್ಲಾಪ್ ಆಯಿತು ಆನಂತರ ಮತ್ತೆ ಅದಕ್ಕೆ ರಾಹುಲ್ ಗಾಂಧಿಯವರು ಎಲೆಕ್ಷನ್ ಪದ್ಧತಿಯನ್ನು ಅಭ್ಯರ್ಥಿಗಳ ಆಯ್ಕೆಗೆ ಅದನ್ನು ಮುಂದುವರಿಸಲಿಲ್ಲ ಎಸ್ ಆದರೆ ಈ ಸ ಇವು ಈ ಸಂದರ್ಭದಲ್ಲಿ ಇದನ್ನು ಯಾತಕ್ಕೆ ಮಾಡಿದ್ದಾರೆ ಅಂತಂದರೆ ಕಾಂಗ್ರೆಸ್ಸಿಗೆ ಒಂದು ಹವಾ ಕ್ರಿಯೇಟ್ ಮಾಡಬೇಕು ಒಂದೊಂದು ಕ್ಷೇತ್ರದಲ್ಲಿ ನಮಗೆ ಹತ್ತು ಹದಿನೈದು ಇಪ್ಪತ್ತು ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಇದನ್ನು ತೋರಿಸಬೇಕು ಅಂತ ಇನ್ನೊಂದು ಅಲ್ಲಿ ಎಲ್ಲರನ್ನೂ ಕರೆದಿದ್ದೀವಿ ಅಂತ ನಾವು ಕೇಳಿದ್ದೀವಿ ಓಕೆ ಈಗ ಒಂದು ಒಬ್ಬ ಒಬ್ಬನಿಗೆ ಟಿಕೆಟ್ ಕೊಡಬೇಕು ಫೈನಲಿ ಹತ್ತು ಜನ ಇದ್ರೂ ಕೂಡ ಒಬ್ಬನಿಗೆ ಕೊಡಬೇಕು ಆದರೆ ಇನ್ನು ಒಂಬತ್ತು ಜನ ಅವರು ಅತೃಪ್ತರಾಗಬಾರ್ದು ಪಕ್ಷ ನಮ್ಮನ್ನು ಕೂಡ ಕೇಳಿದೆ ನಾವು ಅರ್ಜಿ ಹಾಕಿದ್ದೀವಿ ಕೊನೆಗಳಿಗೆ ಸಿಗಲಿಲ್ಲ ಅಷ್ಟರ ಮಟ್ಟಿಗಾದರೂ ಅವರಿಗೊಂದು ಸಮಾಧಾನ ಹೇಳೋಣ ಅವ್ರನ್ನ ಹಿಡಿದಿಟ್ಕೊಳ್ಳೋಣ ಅನ್ನುವಂಥ ಪ್ರಯೋಗ ಇದು ಡೆಮೋಕ್ರಸಿ ದೃಷ್ಟಿಯಿಂದ ಒಳ್ಳೆಯದು ಅಂತ ನನಗನ್ಸೋದು ಫೈನ್ ಸರ್ ನೀವು ಬ್ರಿಟನ್ ಪ್ರಧಾನಿ ಆಯ್ಕೆಯನ್ನು ನೀವು ನೋಡಿದ್ದೀರಾ ಬ್ರಿಟನ್ ಪ್ರಧಾನಿ ಅಭ್ಯರ್ಥಿ ಆಯ್ಕೆಗೇ ಅಲ್ಲಿ ಪಕ್ಷದೊಳಗೆ ಆಂತರಿಕ ಚುನಾವಣೆ ನಡೆಯುತ್ತೆ ಓಕೆ ಆನಂತರ ಅವರು ಹೊರಗಡೆ ಕಂಟೆಸ್ಟ್ ಮಾಡ್ತಾರೆ ಅಥವಾ ಎಂ ಪಿಗಳ ಬಹುಮತವನ್ನು ಬೆಂಬಲವನ್ನು ಪಡ್ಕೊಳ್ಳೋದಕ್ಕೆ ಅಮೆರಿಕದಲ್ಲಿ ಅಧ್ಯಕ್ಷರ ಆಯ್ಕೆ ಕೂಡ ಹೀಗೆ ಆಗುತ್ತೆ ಮೊದಲು ಇಂಟರ್ನಲ್ ಚುನಾವಣೆ ನಡೆಯುತ್ತೆ ಓಕೆ ಅಧ್ಯಕ್ಷ ಆಗಿ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧಿಸುವ ಪೂರ್ವದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋರು ಅರ್ಜಿಯನ್ನು ಹಾಕ್ತಾರೆ ಆ ಅಭ್ಯರ್ಥಿಗಳಲ್ಲಿ ಯಾರು ಅತಿ ಹೆಚ್ಚು ಓಟನ್ನು ಪಕ್ಷದ ಸದಸ್ಯರಿಂದ ಪಡ್ಕೊಳ್ತಾರೋ ಅಂದರೆ ಪಕ್ಷದಲ್ಲೇ ಅವನು ಪಾಪ್ಯುಲರ್ ಆಗಿಲ್ಲದೆ ಹೋದರೆ ಅವನು ಹೇಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಜನಮನ್ನಣೆಯನ್ನು ಗಳಿಸೋಕೆ ಸಾಧ್ಯ ಹಾಗಾಗಿ ಪಕ್ಷದ ಸದಸ್ಯರ ಬೆಂಬಲವನ್ನು ಪಡಿಬೇಕು ಅಂತ ಇದೆಲ್ಲ ಈ ಎಲ್ಲ ದೇಶಗಳಲ್ಲಿ ಇದೆ ನಮ್ಮ ದೇಶದಲ್ಲಿ ಇಲ್ಲ ಓಕೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅಂದರೆ ಅಪ್ಪ ಒಂದು ಹತ್ತಿಪ್ಪತ್ತು ವರ್ಷದಿಂದ ಎಂ ಪಿನೂ ಎಮ್ ಎಲ್ ಎನೋ ಆಗಿದ್ದ ಅವನ ಮಗನಿಗೆ ಕೊಡೋದು ಅಥವಾ ಅಪ್ಪ ಮಂತ್ರಿ ಆಗಿದ್ದರೆ ಮಂತ್ರಿಯ ಮಗನಿಗೋ ಹೆಂಡತಿಗೋ ಟಿಕೆಟ್ ಕೊಡೋದು ಇದೊಂದು ಕೆಟ್ಟ ಸಂಪ್ರದಾಯ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಶುರು ಮಾಡಿರುವಂಥದ್ದು ಅಭ್ಯರ್ಥಿಗಳನ್ನು ಆಯ್ಕೆಗೋಸ್ಕರನೇ ಅರ್ಜಿ ಆಹ್ವಾನ ಮಾಡೋದು ಒಳ್ಳೆಯ ಸಂಪ್ರದಾಯ ಅಂತ ಅನಿಸುತ್ತೆ ನನಗೆ ಓಕೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ದೃಷ್ಟಿಯಿಂದ ಮತ್ತು ಕಾಂಗ್ರೆಸ್ಸಿಗೆ ಇವತ್ತು ಕರ್ನಾಟಕ ಮಾತ್ರ ಇದು ತಲೆನೋವಲ್ಲ ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ಸಿಗೊಂದು ಅವರಿಗೊಂದು ಸಮಾಧಾನ ಉತ್ಸಾಹಕ್ಕೆ ಕಾರಣವಾಗ್ತಕ್ಕಂಥ ಸಂಗತಿ ಅಂತ ಪ್ರತಿ ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಶೋಕೇಸ್ ಮಾಡೋದೇ ಆ ಪಕ್ಷಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಅಂತ ಒಂದು ಲೋಪ ಇರೋದು ನೀವೇ ಹೇಳಿದ್ರಿ ತೊಂಬತ್ತೆರಡು ವರ್ಷದ ಶ್ಯಾಮನೂರು ಶಿವಶಂಕರಪ್ಪ ಅವರು ಅಲ್ಲಿ ಅವ್ರನ್ನ ಬಿಟ್ಟರೆ ಇನ್ನೊಬ್ಬರು ಸಿಗಲ್ಲ ಓಕೆ ಅವ್ರನ್ನೇ ನಿಲ್ಲಿಸಬೇಕು ಅವ್ರ ಮಗನಿಗೆ ಇನ್ನೊಂದು ಕ್ಷೇತ್ರ ಓಕೆ ಶಿವಾನಂದ ಪಾಟೀಲ್ ಅವರಿಗೆ ಬಸವನ ಬಾಗೇವಾಡಿ ಆದರೆ ಅವ್ರ ಮಗಳು ವಿಜಯಪುರ ನಗರಕ್ಕೆ ಕಂಟೆಸ್ಟ್ ಮಾಡಬೇಕು ಇದು ಇನ್ನೊಂದು ಸಮಸ್ಯೆ ಇದು ಎಲ್ಲ ಪಕ್ಷದಲ್ಲೂ ಇದೆ ನಾವಿವತ್ತು ಕಾಂಗ್ರೆಸ್ನ ವಂಶ ಪಾರಂಪರಿವಾದಂತಹ ಈ ರಾಜಕಾರಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಎಲ್ಲ ಪಕ್ಷದಲ್ಲೂ ಇದೆ ಮತ್ತು ಕಾಂಗ್ರೆಸ್ನಲ್ಲಿ ಹೇಗೆ ಮೂವತ್ತು ನಲವತ್ತು ವರ್ಷ ಒಬ್ಬರೇ ಎಂ ಪಿ ಎಮ್ ಎಲ್ ಎ ಇದೆಲ್ಲ ಆಗ್ತಾ ಇದ್ದರು ಅದೇ ಸಂಪ್ರದಾಯ ಇವತ್ತು ಬಿ ಜೆ ಪಿಯಲ್ಲೂ ಯಲ್ಲೂ ಕೂಡ ಶುರುವಾಗಿದೆ ಎಸ್ ಎಸ್ ಈಗಾಗಲೇ ಬಿ ಜೆ ಪಿ ಪ್ರಾರಂಭದಿಂದ ಎಮ್ ಎಲ್ ಎ ಆಗಿ ಎಂ ಪಿ ಎಂ ಪಿ ಆಗಿದ್ದಂಥವ್ರು ಮೂವತ್ತೊಂಬತ್ತು ನಲವತ್ತು ವರ್ಷನ ಈಗ ಅವರು ಮುಗಿಸ್ತಾ ಇದ್ದಾರೆ ಅಂದರೆ ಅದೊಂದು ರೀತಿ ಅವರ ಪ್ರೈವೇಟ್ ಅಫೇರ್ ಆಗ್ತಾ ಇದೆ ಇವತ್ತು ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡೋದು ಅಂದರೆ ಆ ಮೂಲಕ ಅವರ ಬಿಸ್ನೆಸ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅವರ ವ್ಯವಹಾರನ ಪ್ರೊಟೆಕ್ಟ್ ಮಾಡೋದು ಮತ್ತು ಆ ಅಷ್ಟು ವರ್ಷ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಹಜವಾಗಿ ಅವರು ಅಲ್ಲಿ ಚಿರಪರಿಚಿತರಾಗಿರ್ತಾರೆ ಪಕ್ಷಕ್ಕೆ ಯಾವ ಥರ ಬರುತ್ತೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇವರೇ ಬೆಟರಪ್ಪ ಹೊಸಬರನ್ನು ತಂದು ಪ್ರಯೋಗ ಮಾಡೋದಕ್ಕಿಂತಲೂ ಒಂದು ಸೀಟ್ ಇಂಪಾರ್ಟೆಂಟು ಹಾಗಾಗಿ ಇವರಿಗೆ ಕೊಡೋಣ ಅಂತ ಆ ರೀತಿ ಅನಿವಾರ್ಯತೆಗೆ ಕೊನೆಗೆ ಸಿಕ್ಕಾಕ್ಕೊಳ್ತಾರೆ ಇದೆಲ್ಲದನ್ನ ತಡೆಯೋ ದೃಷ್ಟಿಯಿಂದ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡುವಂಥ ದೃಷ್ಟಿಯಿಂದ ಈ ಅರ್ಜಿ ಆಹ್ವಾನ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಒಟ್ಟಾಗಿ ಒಂದು ಸಾಮೂಹಿಕ ಅಭಿಪ್ರಾಯವನ್ನು ಪಡೆದುಕೊಂಡು ಹೋಗ್ತೀವಿ ಅನ್ನುವಂಥದ್ದು ಡೆಮೊಕ್ರಸಿ ಹಿತ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಹಿತ ದೃಷ್ಟಿಯಿಂದ ಅಂತ ಹೇಳಲ್ಲ ಓಕೆ ಈ ಸಂಪ್ರದಾಯವನ್ನು ಬೇರೆ ಎಲ್ಲರೂ ಕೂಡ ಅನುಸರಿಸಿದ್ರೆ ಒಳ್ಳೇದು ಅಂತ ಓಕೆ ಓಕೆ ಆ್ಯಂಡ್ ಸರ್ ಈ ಪ್ರಣಾಳಿಕೆ ಬಗ್ಗೆ ಒಂದು ತಯಾರಿ ಆರಂಭ ಆಗಿದೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಬಹುಮುಖ್ಯ ಚರ್ಚೆಗಳು ಅಂತಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ಶಾದಿ ಭಾಗ್ಯನೂ ಬೇಕು ಅನ್ನೋ ಒಂದು ತುರಿಸಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಈ ಪ್ರಣಾಳಿಕೆ ಅನ್ನೋದನ್ನು ಎಕ್ಸಾಂಪಲ್ ಸೆಟ್ ಮಾಡೋ ಥರ ಸ್ಟ್ಯಾಂಡರ್ಡ್ ಆಗಿ ಇರೋ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಬೇಕಾಗತ್ತೆ ಅನ್ಸುತ್ತೆ ಖಂಡಿತವಾಗಿ ಕಾಂಗ್ರೆಸ್ನವರು ಮಾಡಿದ್ದಾರೆ ಸಿದ್ದರಾಮಯ್ಯವರು ಹೇಳಿದ ಹಾಗೆ ನಾವು ನೂರ ಅರವತ್ತೆಂಟು ನೂರ ಅರವತ್ತೈದು ಎಷ್ಟೋ ಭರವಸೆಗಳನ್ನ ನಾವು ಹಿಂದೆ ಕೊಟ್ಟಿದ್ವಿ ಓಕೆ ಅದರಲ್ಲಿ ನಾವು ನೂರ ಐವತ್ತೆಂಟು ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ ಅಂತ ಪ್ರತಿ ಬಾರಿ ಹೇಳ್ತಾರೆ ಗ್ರೇಟ್ ಸಮ ಒಂದು ಸಿದ್ದರಾಮಯ್ಯವ್ರ ಮಾತಿನಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕು ಅವರು ಏನೋ ಒಂದನ್ನು ಹೇಳಲ್ಲ ಅಂಕಿ ಸಂಖ್ಯೆ ಆಧಾರ ಇಲ್ಲದೆ ಫ್ಯಾಕ್ಟ್ಸ್ ಇಲ್ಲದೆ ಅವರು ಮಾತಾಡಲ್ಲ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು ನೀವು ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ನೀವು ಪ್ರಣಾಳಿಕೆಯನ್ನು ಈಡೇರಿಸಿದ್ದೀರಿ ಅಂತಂದರೆ ಅದನ್ನು ಅಡ್ರೆಸ್ ಮಾಡಿದಿರಿ ಅಂತಂದರೆ ಅದು ಭಾಳ ಬಿಗ್ ಅಚೀವ್ಮೆಂಟ್ ಅಂತ ನನ್ನ ದೃಷ್ಟಿಯಲ್ಲಿ ಓಕೆ ಇವತ್ತು ಪ್ರಣಾಳಿಕೆ ಮರತೇ ಹೋಗುತ್ತೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಕ್ಕೆ ಬಂದ ನಂತರ ನಾವೊಂದು ಇಂತಹ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಅಂತ ಮರತೇ ಹೋಗುವಂಥ ಸನ್ನಿವೇಶ ಇರಬೇಕಾದ್ರೆ ನೀವು ತೊಂಬತ್ತೈದು ಪರ್ಸೆಂಟ್ನಷ್ಟು ಆ ನಿಮ್ಮ ಭರವಸೆಗಳನ್ನ ಈಡೇರಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಸಾಧನೆ ಅಂತ ನನ್ನ ದೃಷ್ಟಿಯಲ್ಲಿ ಓಕೆ ಅದು ಶಾದಿ ಭಾಗ್ಯ ಇರ್ಬೋದು ಇನ್ನೊಂದು ಇರ್ಬೋದು ಪಾಲಿಸಿ ವಿಚಾರವಾಗಿ ಚರ್ಚೆ ಮಾಡೋಕ್ಕೋದ್ರೆ ಅದೇ ಬೇರೆ ವಿಚಾರ ಆಗುತ್ತೆ ಆದರೆ ಅವರ ಕಾರ್ಯಕ್ರಮವನ್ನು ಅವರು ಜಾರಿ ಮಾಡೋದಕ್ಕೆ ಹಿಂದೇಟು ಹಾಕಬಾರ್ದು ಅಂತ ಓಕೆ ಹಾಗಾಗಿ ಆ ದೃಷ್ಟಿಯಿಂದ ಪ್ರಣಾಳಿಕೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು ಮತ್ತು ಅದು ಅವರ ಗೈಡಿಂಗ್ ಇದ್ರ ಥರ ಇರಬೇಕು ಅಂತ ಗೈಡಿಂಗ್ ಬುಕ್ ಥರ ಇರಬೇಕು ಓಕೆ ಇಲ್ಲ ಅಂದರೆ ಏನಾಗುತ್ತೆ ಚುನಾವಣೆಯಲ್ಲಿ ನಾವು ಜನರನ್ನು ಓಲೈಸೋದಕ್ಕೋಸ್ಕರ ಏನೋ ಹೇಳೋದು ಅಧಿಕಾರಕ್ಕೆ ಬಂದ ನಂತರ ಇನ್ನೊಂದನ್ನು ಮಾಡೋದು ಬಹುತೇಕ ಸಂದರ್ಭಗಳಲ್ಲಿ ಇದೇ ಆಗುತ್ತೆ ಓಕೆ ಆದರೆ ಪ್ರಣಾಳಿಕೆಗೂ ಇಷ್ಟು ಬೇಗನೆ ಒತ್ತು ಕೊಡ್ತಾ ಇದ್ದಾರಲ್ಲ ಅದು ಸದಾಶಿವ ಆಯೋಗ ಇರ್ಬೋದು ಬೇರೆ ಬೇರೆ ಭಾಗಿಗಳ ಇಂಪ್ಲಿಮೆಂಟೇಷನ್ ಇರ್ಬೋದು ಯಾವುದೇ ಇರ್ಬೋದು ಪ್ರಣಾಳಿಕೆ ಅನ್ನೋದು ಇಲ್ಲಿ ಮುಖ್ಯ ಭೂಮಿಕೆಗೆ ಬರ್ತಾ ಇದೆ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ನೈಸ್ ಮುಂದಿನ ಸುದ್ದಿ ನೋಡೋಣ ನ್ಯಾಷನಲ್ ಹೆರಾಲ್ಡ್ ಹಗರಣ ವಿಚಾರವಾಗಿ ನಾಳೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಜರಾಗಲಿದ್ದಾರೆ ವಿಚಾರಣೆಗೆ ಮುನ್ನ ದೇವರ ಮೊರೆ ಹೋಗಿರುವ ಡಿಕೆ ಶಿ ಇಂದು ಉಜ್ಜಯಿನಿ ಪ್ರವಾಸ ಕೈಗೊಂಡಿದ್ದು ಮಹಾಕಾಳೇಶ್ವರ ಸನ್ನಿಧಾನಕ್ಕೆ ಭೇಟಿ ನೀಡಲಿದ್ದಾರೆ ದರ್ಶನದ ಬಳಿಕ ಅಲ್ಲಿಂದಲೇ ದೆಹಲಿಗೆ ತೆರಳಿ ನಾಳೆ ಜಾರಿ ನಿರ್ದೇಶನಾಲಯದ ವಿಚಾರಣೆ ಎದುರಿಸಲಿದ್ದಾರೆ ستاره نیوز نکھرا جنપરા